ಜೀವನದಲ್ಲಿ ಆಗೋ ಎಲ್ಲ ಭಾವನೆಗಳು, ಅನುಭವಗಳು, ಇಷ್ಟಕ್ಕೂ ಇವೆಲ್ಲ ನಿಮ್ಮದೇ ಸೃಷ್ಟಿ. ಅವುಗಳು ಹೇಗಿದ್ರೂ ನಿಮ್ಮದೇ ಸೃಷ್ಟಿ ಅನ್ನೋ ಅರಿವಿದ್ರೆ ಮಧುರವಾಗಿ ಇರಬಹುದಾದ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ತೀರಿ. ಭಕ್ತಿ ಮಧುರವಾಗಿ ಇರೋ ಬಗ್ಗೆ ಅಷ್ಟೇ ಅಲ್ಲ, ಅದು ಪ್ರಜ್ಞಾಶಕ್ತಿಯ ಅತ್ಯುನ್ನತ ರೂಪವೂ ಹೌದು. ಆದರೆ ತಾವು ಭಕ್ತರು ಅಂತ ಹೇಳಿಕೊಳ್ಳೋ ಜನರು ಸಾಮಾನ್ಯವಾಗಿ ಮೂರ್ಖರ ಒಂದು ಸಮೂಹವಾಗಿರ್ತಾರೆ. ಅದಕ್ಕೆ ಬುದ್ಧಿವಂತರು ಅಂದುಕೊಳ್ಳೋರು ಯಾವುದೇ ರೀತಿಯ ಭಕ್ತಿಯಾಗಲಿ ಅದರಿಂದ ಯಾವಾಗಲೂ ದೂರ ಇರೋಕೆ ನೋಡ್ತಾರೆ. ಭಕ್ತಿ ಅಂದರೆ ದೇವಸ್ಥಾನಕ್ಕೆ ಹೋಗಿ, ಮಸೀದಿ ಚರ್ಚ್ಗೆ ಹೋಗಿ ಯಾವುದೋ ನಿರ್ದಿಷ್ಟ ರೀತಿಯ ಆಚರಣೆಗಳನ್ನು ಮಾಡೋದಲ್ಲ. ಈಗ ಭಕ್ತಿ ಅಂದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಸುತ್ತಮುತ್ತ ನಿಮಗಿಂತಲೂ ಅತ್ಯಂತ ಮಿಗಿಲಾದದ್ದು ಏನೋ ಕಾರ್ಯನಿರ್ವಹಿಸ್ತಿದೆ ಅನ್ನೋದು ಅರಿವಾದ ಕ್ಷಣ ನಿಮಗೆ ಬೇರೆ ದಾರಿ ಇರಲ್ಲ. ನೀವು ಭಕ್ತರಾಗ್ತೀರಿ. ನೀವು ಪರವಶರಾದಾಗ ಸಾಕಷ್ಟು ಸೂಕ್ಷ್ಮರಾಗಿದ್ದರೆ, ಸಾಕಷ್ಟು ಬುದ್ಧಿವಂತರಾಗಿದ್ದರೆ, ಇದನ್ನು ನೋಡು ವಿವೇಚನೆ ಇದ್ದರೆ ನಿಮಗಿಂತ ಮಿಗಿಲಾದದ್ದೇನೋ ನಿರಂತರ ಕೆಲಸ ಮಾಡ್ತಿದೆ ಅನ್ನೋದನ್ನು ನೋಡಿದರೆ ಆಗ ಸಹಜವಾಗಿ ಭಕ್ತರಾಗ್ತೀರಿ. ಬೇರೆ ದಾರಿನೇ ಇಲ್ಲ. ನೀವು ತಲೆಬಾಗದೇ ಇರಬಹುದು, ಯಾವುದೋ ಆಚರಣೆ ಮಾಡದೇ ಇರಬಹುದು, ದೇವಸ್ಥಾನದಲ್ಲಿ ಕೂತಿಲ್ಲದೇ ಇರಬಹುದು. ಭಕ್ತರಿಂದ ನಿರೀಕ್ಷಿಸೋ ಯಾವುದನ್ನೂ ಮಾಡದೇ ಇರಬಹುದು, ಆ ರೀತಿ ಬಟ್ಟೆ ಹಾಕಿಲ್ಲದೆ ಇರಬಹುದು, ಬಟ್ಟೆಯ ಮೇಲೆ ದೇವರ ಹೆಸರನ್ನು ಪ್ರಿಂಟ್ ಮಾಡಿಲ್ಲದೆ ಇರಬಹುದು, ನೀವು ಯಾವತ್ತೂ ದೇವರನ್ನು ಜಪಿಸದೇ ಇರಬಹುದು. ಆದರೆ ಈಗ ನಿಮಗಿಂತ ಮಿಗಿಲಾದದ್ದೇನೋ ಕೆಲಸ ಮಾಡ್ತಿದೆ ಅನ್ನೋ ಅರಿವಿನಲ್ಲಿದ್ದರೆ, ಆ ಪ್ರಜ್ಞೆ ಇದ್ದರೆ ಸಹಜವಾಗಿ ಭಕ್ತರಾಗ್ತೀರಿ. ಬೇರೆ ದಾರಿ ಇಲ್ಲ. ನಿಮಗೆ ಇವೇ ದೊಡ್ಡದಾಗಿದ್ದರೆ ನಿಮ್ಮ ದೈಹಿಕ ಬಲ, ಬುದ್ಧಿಯ ಬಲ, ನಿಮಗೆ ಮಾಡೋಕ್ಕಾಗೋ ಕ್ಷುಲ್ಲಕ ಸಂಗತಿಗಳೇ ದೊಡ್ಡದಾಗಿದ್ದರೆ, ಅವೇ ಎಲ್ಲ ಅಂದುಕೊಂಡಿದ್ದರೆ ಆಗ ಮಾತ್ರ ನೀವು ಭಕ್ತರಲ್ಲ. ಆ ಸ್ಥಿತಿಯಲ್ಲಿ ನೀವು ಭಕ್ತರಾಗಲ್ಲ. ನಾನೇ ಎಲ್ಲ ಅಂದುಕೊಂಡಿದ್ದಾಗ ಭಕ್ತರಾಗೋಕ್ಕಾಗಲ್ಲ. ಜೀವನದ ವಾಸ್ತವತೆಯನ್ನು ನೋಡಿದಾಗ ನೀವಿಲ್ಲಿ ಒಂದು ಸಣ್ಣ ಸಂಗತಿ, ನಿಮಗಿಂತ ಮಿಗಿಲಾದದ್ದೇನೋ ಕೆಲಸ ಮಾಡ್ತಿದೆ ಅಂತ ನೋಡಿದಾಗ, ಈ ಅರಿವು ಇದ್ದಾಗ, ನಿಮಗೆ ಅದು ಜೀವಂತ ಸತ್ಯವಾಗಿದ್ದರೆ ನೀವು ಯಾವಾಗಲೂ ಭಕ್ತರೇ. ನಾನಿದನ್ನು ಹಿಂದೆಂದೂ ಹೇಳಿಲ್ಲ. ಇದನ್ನು ಹೇಳೋಕೆ ಹಿಂಜರಿತೀನಿ, ಯಾಕಂದರೆ ಎಲ್ಲ ಕಡೆ ಹರಡಿ ನನ್ನ ಖ್ಯಾತಿನ ಹಾಳು ಮಾಡುತ್ತೆ. ನಾನೊಬ್ಬ ಭಕ್ತ. ಓ ಸದ್ಗುರು, ನೀವು ಭಕ್ತರ, ನೀವೊಬ್ಬ ಗರ್ವದ ವ್ಯಕ್ತಿ. ಗರ್ವಿಷ್ಠನ ಥರ ಕಾಣೋದಕ್ಕೆ ತುಂಬ ಕಷ್ಟಪಡಬೇಕು.
ನೀವು ಯಾವ ರೀತಿಯ ಭಕ್ತರು? ಓ, ಬಹುಶಃ ಶಿವನ ಭಕ್ತರು. ಅವನು ನನ್ನ ಪಾರ್ಟ್ನರ್. ನಿಮಗಿದನ್ನು ಜೀರ್ಣಿಸಿಕೊಳ್ಳೋಕ್ಕೆ ಕಷ್ಟ. ನಾನು ನಿಮ್ಮ ಭಕ್ತ. ನಿಮಗಿದು ಅರ್ಥ ಆಗತ್ತೋ ಇಲ್ವೋ ಅರ್ಥ ಮಾಡಿಕೊಳ್ಳೋಕ್ಕೆ ಕಷ್ಟ. ಭಕ್ತಿ ಅಂದರೆ ನಾನು ನಿಮಗೆ ತಲೆ ಬಾಗಬೇಕು, ಕಾಲಿಗೆ ಬೀಳಬೇಕು, ನಿಮ್ಮ ಭಜನೆ ಮಾಡಬೇಕು ಅಂತಲ್ಲ. ಇನ್ ಎವ್ರಿ ವೇ ಐ ಲವ್ ಫಾರ್ ಯು, ದಟ್ಸ್ ಡಿವೋಷನ್. ಐ ಟುಕ್ ದಿಸ್ ವೆರಿ ಬರ್ತ್ ಟು ಮೇಕ್ ದಿಸ್ ಹ್ಯಾಪನ್ ಫಾರ್ ಯು, ಆ್ಯಂಡ್ ದಟ್ಸ್ ಡಿವೋಷನ್. ಎಲ್ಲ ರೀತಿಯಲ್ಲೂ ನಾನು ನಿಮಗಾಗಿ ಬದುಕುತ್ತಿದ್ದೀನಿ, ಅದು ಭಕ್ತಿ. ನಾನು ಈ ಜನ್ಮ ಎತ್ತಿರುವುದೇ ನಿಮಗೆ ಇದನ್ನು ಸಾಕಾರಗೊಳಿಸೋಕ್ಕಾಗಿ, ಅದು ಭಕ್ತಿ. ನೀವು ಯಾರದ್ದೋ ಒಳಿತನ್ನು ನಿಮ್ಮ ಒಳಿತಿಗಿಂತಲೂ ಮಿಗಿಲಾಗಿಟ್ಟರೆ ಅದು ಭಕ್ತಿ. ಒಬ್ಬ ಭಕ್ತ ಯಾವುದನ್ನು ಅತ್ಯಂತ ಅನಾಯಾಸವಾಗಿ ಮಾಡ್ತಾನೋ ಅದನ್ನು ಎಷ್ಟೋ ಜನರು ಅತ್ಯಂತ ಒದ್ದಾಟದಲ್ಲಿ ಮಾಡ್ತಾರೆ. ಈ ಕ್ಷುಲ್ಲಕ ವ್ಯಕ್ತಿನ ಬದಿಗಿಡೋಕೆ ಎಷ್ಟೆಲ್ಲ ಒದ್ದಾಟ, ಎಷ್ಟೆಲ್ಲ ಒದ್ದಾಟ, ಜೀವಮಾನಗಳ ಒದ್ದಾಟ. ತಲೆಕೆಳಗಾಗಿ ನಿಲ್ಲೋದು, ಉಸಿರನ್ನು ಹಿಡಿಯೋದು, ಯಾವುದೋ ಭಂಗಿಗಳು, ಏನೆಲ್ಲ ಮಾಡಬೇಕು. ಭಕ್ತಿ ಅಂದರೆ ಕೇವಲ ನಿಮ್ಮನ್ನು ಪಕ್ಕಕ್ಕೆ ಸರಿಸೋ ಒಂದು ಸರಳ, ಸುಂದರ, ಮಧುರವಾದ ಮಾರ್ಗ.